ಅರೆ ಆ ರುಚಿ ಬರಂತದೆ ಮೆಥಡ್ ಮೆಥಡ್ ಅಲ್ಲಿ ಮತ್ತೆ ರವೆ ಮುಂಚೆನೆ ಹೊರದಿಟ್ಕೊಂಡ್ರೆ ಈ ತರ ಗಮ ಬರಲ್ಲ, ಖಾರ ಬರಲ್ಲ. ಮೇನ್ ಆಗಿ ಫ್ಲೇವರ್ ಬರಬೇಕು ಅಂದ್ರೆ ಈ ತರ ರೋಸ್ಟಿಂಗ್ ಮೆಥಡ್ ಇಂಪಾರ್ಟೆಂಟ್. ಯಾವಾಗ ಯಾವಾಗ ಎಷ್ಟೆಷ್ಟು ಏನೇನು ಹಾಕಿ ಫ್ರೈ ಮಾಡ್ತೀರಾ, ಯಾವ ತರ ರೋಸ್ಟ್ ಮಾಡ್ತೀರಾ, ಎಷ್ಟು ಫ್ಲೇಮ್ ಅಲ್ಲಿ ರೋಸ್ಟ್ ಮಾಡ್ತೀರಾ, ಅದು ತುಂಬಾ ಮುಖ್ಯ. ಸಕ್ಕಕ್ಕೆ ಅದು ಖಾರವಾಗಿ ಅಂಟ್ಕೊಂಬಾರ್ದು, ನಾವು ಹಿಂಗೆ ಮಾಡಿದ್ರೆ ಅಂಟ್ಕೊಂಬಾರ್ದು. ಅಂಟ್ಕೊಂಬಾರ್ದು, ಓಕೆ. ಇದು ಈ ಥರ ಬರುತ್ತೆ ನೋಡಿ, ಇದು ಅಂಟ್ಕೊಂತಲ್ಲ ಅಂದರೆ ಎಣ್ಣೆ ನೀರು ಸರಿಯಾದ ಪ್ರಮಾಣದಲ್ಲಿ ಬಂದಿದೆ ಅಂತ ಇದೇ ತೋರಿಸುತ್ತೆ. ಅದೇ ಪ್ರೂಫ್ ಸಕ್ಕಕ್ಕೆ ಇದು ಅಂಟ್ಕೊಂತಾ ಇದೆ. ಹಾಯ್ ಹಲೋ, ನಮಸ್ಕಾರ. ನೀವು ನೋಡ್ತಾ ಇರೋ ಫುಡ್ ಲೊಕೇಶನ್ಸ್, ಎಲ್ಲರೂ ಇದ್ರ ಚೆನ್ನಾಗಿರ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೇನೆ. ನಾನಿವತ್ತು ಗಾಯತ್ರಿ ಟಿಫನ್ ರೂಮಿಗೆ ಬಂದಿದ್ದೇನೆ, ರಾಜಾಜಿನಗರಲ್ಲಿ ಇರೋಂಥದ್ದು. ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಆಗಿರುತ್ತೆ. ಕಾರಣ ಏನಂದರೆ ಈ ಖಾರ ಬತ್ತು ಉಪ್ಪಿಟ್ಟು ಅಂದಾಗ ಮನೆಗಳಲ್ಲಿ ನಾವು ಸ್ವಲ್ಪ ಬೇಜಾರು ಮಾಡ್ಕೊತೀವಿ. ಆ ಉಪ್ಪಿಟ್ಟು ಯಾರು ತಿಂತಾರೆ, ಹೋಟ್ಲಿಗೆ ಹೋಗಿ ತಿನ್ಬಿಡೋ, ನಾನು ಗಾಯತ್ರಿ ಟಿಫನ್ ರೂಮಿಗೆ ಹೋಗಿ ತಿನ್ಬಿಡೋ ಅಂತಾನೆ ಇರ್ತೀವಿ. ಯಾಕೆಂದರೆ ಗಾಯತ್ರಿ ಟಿಫನ್ ರೂಮಲ್ಲಿ ಆ ಖಾರ ಬಾತೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿನ್ನಂಥದ್ದು. ಆ ಒಂದು ಖಾರ ಬಾತ್ನ ಈ ವಿಡಿಯೋದಲ್ಲಿ ಆ ರೆಸಿಪಿನ ನಾನು ನಿಮಗೆ ಕಂಪ್ಲೀಟಾಗಿ ಆ ಏನು ಇಂಗ್ರೀಡಿಯೆಂಟ್ಸ್ ಹೆಂಗೆ ಯೂಸ್ ಮಾಡ್ತಾರೆ, ಏನೇನೆಲ್ಲ ಹಾಕ್ತಾರೆ, ಯಾವಾಗ ಹಾಕ್ಕೊಬೇಕು, ಎಷ್ಟು ಹಾಕ್ಕೊಬೇಕು ಅನ್ನೋದು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮಗೆ ಸಿಗೋದ. ವಿಡಿಯೋ ಕಂಟಿನ್ಯೂ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ರೆಸಿಪಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಈಗ ನಿಮ್ಗೆ ಕರಬತ್ತು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈಗ ಬಾಂಡ್ಲಿಗೆ ಎಣ್ಣೆ ಹಾಕೊಂಡಿದ್ದೀನಿ. ಇದಕ್ಕೆ ಫಸ್ಟ್ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡಿಲಿ. ಸಾಸಿವೆ ಹಾಕಿದ ನಂತರ ಕಡಲೆಬೇಳೆ. ಇದು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀನಿ? ಈಗ ನಾನು ಮಾಡ್ತಿರೋದು 1 kg ರವೆದು ಕರಬತ್ತು. ಇದು 30 ಜನಕ್ಕೆ ಸರ್ವ್ ಮಾಡಬಹುದು. 30 ಜನ ಸರ್ವ್ ಮಾಡಬಹುದು. ಇದಕ್ಕೇನೇನು ಬೇಕಾಗತ್ತೆ? ಇದಕ್ಕೆ ಎಣ್ಣೆ, ರವೆ, ಸಾಸಿವೆ, ಕಡಲೆಬೇಳೆ, ಗೋಡಂಬಿ, ಆಮೇಲೆ ಕರಿಬೇವು, ಹಸಿಮೆಣಸು, ಈರುಳ್ಳಿ, ಆಮೇಲೆ ಟೊಮೆಟೊ. ಜೊತೆಗೆ ಖಾರವತ್ತಿಗೆ ಬಿಸಿ ಬಿಸಿ ಕುದಿಯೋ ನೀರು ಹಾಕಬೇಕು. ಆವಾಗ ಅದು ಬೇಗ ಬೆಂದು ಕರೆಕ್ಟ್ ಹದದಲ್ಲಿ ಬರುತ್ತೆ. ಈಗ ನಾನು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಎಷ್ಟು ಹಾಕ್ಕೊಬೇಕಾಗತ್ತೆ ಸರ್? ಕಡಲೆಬೇಳೆ ನಾನು 2 ಮುಷ್ಟಿ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಗೋಲ್ಡನ್ ಲೈಟ್ ಬ್ರೌನ್ ಆದ ತಕ್ಷಣ ನಾನು ಈ ಇದರಲ್ಲಿ ತೆಗೆದಿಟ್ಕೊಂಡಿರೋ ಈ ಗೋಡಂಬಿನ ಹಾಕ್ತಾ ಇದ್ದೀನಿ ಇದಕ್ಕೆ. ಇದೊಂದು ಸ್ವಲ್ಪ ಬ್ರೌನ್ ಆದಮೇಲೆ ಇದು ಮತ್ತು ಅದು ಒಂದೇ ಕಲರ್ ಬರುತ್ತೆ. ಈಗ ಈ ಗೋಡಂಬಿನ ಹಾಕ್ತಾ ಇದ್ದೀನಿ. ಗೋಡಂಬಿ ಎಷ್ಟು ಹಾಕೋಬೇಕಾಗತ್ತೆ ಸರ್? ಗೋಡಂಬಿ ಎಷ್ಟು ಬೇಕಾದ್ರೂ ಹಾಕ್ಬೋದು, ಆದರೆ ನಾನು 2 ಮುಷ್ಟಿ ಹಾಕ್ತಾ ಇದ್ದೀನಿ. 2 ಮುಷ್ಟಿ. ಓಕೆ. ಈಗ ಗೋಡಂಬಿನೂ ಫ್ರೈ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ಹಾಂ, ಇನ್ನೇನು ಆಲ್ಮೋಸ್ಟ್ ಆಯಿತು. ಗೋಡಂಬಿನೂ ನೋಡ್ಬೋದು ಈ ಕಲರ್ ಬಂದಿದೆ. ಈಗ ತಕ್ಷಣ ಕರಿಬೇವು ಮತ್ತು ಹಸಿಮೆಣಸು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆದರೆ ಸಾಕು. ಇವಾಗ ರವೆ ಹಾಕ್ತಾ ಇದ್ದೀನಿ. ರವೆ ಹುರಿದಿಟ್ಕೊಂಡಿರ್ಬೇಕಾ? ರವೆ ಇದ್ರ ಜೊತೆನೆ ಹಾಕಿ ಹುರಿಯುವಂಥದ್ದು. ಓಕೆ. ಅಂದರೆ ಮುಂಚೆ ಮನೆಗಳಲ್ಲೆಲ್ಲ ಲೈಕ್ ರವೆನೇ ಫಸ್ಟ್ ಸಪ್ರೇಟಾಗಿ ಹುರಿದಿಟ್ಕೊಂಡು? ಹೌದು. ಆದರೆ ನಾವು ಈ ಎಣ್ಣೆ ಹಾಕಿ ಒಗ್ಗರಣೆ ಹಾಕೋದ್ರಿಂದ ಮತ್ತು ಈ ರವೆ ಹಾಕೋದ್ರಿಂದ ಇದು ಕರೆಕ್ಟಾಗಿ ಇದ್ರ ಜೊತೆನೆ ಫ್ರೈ ಆಗುತ್ತೆ. ಇದು ರೋಸ್ಟಿಂಗ್ ಮೆಥಡ್. ಇದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಇದ್ರ ಜೊತೆ ಬಾಡಿಸ್ಕೊಬೇಕು ಚೆನ್ನಾಗಿ. ಸುಮಾರು 1 ತಟ್ಟೆ ಇಷ್ಟು ಹಾಕೊತ ಇದ್ದೀನಿ ಈರುಳ್ಳಿ ಹಾಕೊಂಡು. ಈಗ ಈರುಳ್ಳಿ ಈ ಥರ ಹಾಕೋದ್ರಿಂದ ರವೆನೂ ಫ್ರೈ ಆಗುತ್ತೆ, ಈರುಳ್ಳಿನೂ ಫ್ರೈ ಆಗುತ್ತೆ. ಈರುಳ್ಳಿ ಗೋಲ್ಡನ್ ಬ್ರೌನ್
ಬರಬೇಕು, ಗೋಲ್ಡನ್ ಬ್ರೌನ್ ಬರಬೇಕು, ಅಷ್ಟು ಫ್ರೈ ಆಗಬೇಕು. ಅವಾಗ ಈರುಳ್ಳಿ ಗಮ ಬಿಟ್ಕೊಳ್ಳೋಕೆ ಶುರುವಾಗುತ್ತೆ. ಇದು ಸರಿ ಸುಮಾರು ಒಂದು 10 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಹುರಿಬೇಕು, ಹುರಿತಾ ಇರಬೇಕು ನಾನ್ ಸ್ಟಾಪ್. ರವೆ 1 kg ಅಲ್ಲ? 1 kg ರವೆ. ಓಕೆ, ಹಸಿರುಮೆಣಸಿನ್ಕಾಯಿ ಮತ್ತೆ ಕರಿಬೇವು ಹಾಕಿ ತಕ್ಷಣನೇ ರವೆ ಹಾಕೋ. ರವೆ ಹಾಕೋದು, ಅದು ಸ್ವಲ್ಪ ಫ್ರೈ ಆದ್ರೆ ಸಾಕಾಗುತ್ತೆ ಎಣ್ಣೆಯಲ್ಲಿ. ಎಣ್ಣೆಯಲ್ಲಿ ಆಮೇಲೆ ಮತ್ತೆ ಇವಾಗ ಹುರಿತಾ ಇದೀವಲ್ಲ ಅವಾಗ್ಲೂ ಫ್ರೈ ಆಗುತ್ತೆ, ಅದ್ರ ಗಮ ಬಿಟ್ಕೊಳ್ತೀವಿ. ಅಂದ್ರೆ ಮುಂಚೆನೇ ರವೆ ಉರಿದಿಟ್ಕೋಬೇಕು ಅನ್ನೋದೇನಿಲ್ಲ? ಇಲ್ಲ ಇಲ್ಲ, ಆ ಥರ ಏನು, ಇದರಲ್ಲೂ ಎಣ್ಣೆಲ್ಲಿ ಹಾಕಿದ್ರೆ ಫ್ರೈ ಆಗುತ್ತೆ. ಅಲ್ಲೇ ಇದರಲ್ಲೇ ರೋಸ್ಟಿಂಗ್ ಮೆಥಡ್ ಅಲ್ಲೇ ಇರೋದು ಖರಾಬತ್ತು. ಅಂದ್ರೆ ಆ ರುಚಿ ಬರಂತದ್ದೇ ಮೆಥಡ್ ಅಲ್ಲಿ. ಮತ್ತೆ ರವೆ ಮುಂಚೆನೆ ಹುರಿದಿಟ್ಕೊಂಡ್ರೆ ಈ ತರ ಗಮ ಬರಲ್ಲ, ಖಾರ ಬರಲ್ಲ. ಮೇನ್ ಆಗಿ ಫ್ಲೇವರ್ ಬರಬೇಕು ಅಂದ್ರೆ ಈ ತರ ರೋಸ್ಟಿಂಗ್ ಮೆಥಡ್ ಇಂಪಾರ್ಟೆಂಟ್. ಯಾವಾಗ ಯಾವಾಗ ಎಷ್ಟೆಷ್ಟು ಏನೇನು ಹಾಕಿ ಫ್ರೈ ಮಾಡ್ತೀರಾ, ಯಾವ ತರ ರೋಸ್ಟ್ ಮಾಡ್ತೀರಾ, ಎಷ್ಟು ಫ್ಲೇಮ್ ಅಲ್ಲಿ ರೋಸ್ಟ್ ಮಾಡ್ತೀರಾ, ಅದು ತುಂಬಾ ಮುಖ್ಯ. ಯಾಕಂದ್ರೆ ಅಂತಿರ್ತೀವಿ ಮನೆಗಳಲ್ಲಿ ಉಪ್ಪಿಟ್ಟು ಮಾಡಿದಾಗ ಅಯ್ಯೋ ಉಪ್ಪಿಟ್ಟ ಯಾರು ತಿಂತಾರೆ ಅಂತ. ಸೊ ಈ ಹೊರಗಡೆ ಬಂದಾಗ ಅಷ್ಟು ಟೇಸ್ಟ್ ಬರೋದಕ್ಕೆ ಕಾರಣನೇ ಇದು. ಇದೆ ಇದು ಮುಕ್ಕಾಲ್ ಭಾಗ ಆಗಿದೆ. ಇವಾಗ ಅರ್ಶನ ಹಾಕ್ತಾ ಇದ್ದೀನಿ. ಮುಂಚೆನೆ ಅರ್ಶನ ಹಾಕಿದ್ರೆ ಅರ್ಶನದ ಕಲರ್ ಹೋಗ್ಬಿಡುತ್ತೆ, ಕಲರ್ ಅದು ಡಾರ್ಕ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾನು ಆಲ್ಮೋಸ್ಟ್ 75% ರವೆ ಹೊರದಾದ್ಮೇಲೆ ಅರ್ಶನ ಹಾಕಿದ್ರೆ ಅದ್ರ ಕಲರ್ ರಿಟೈನ್ ಆಗುತ್ತೆ, ಚೆನ್ನಾಗೂ ಬರುತ್ತೆ. ಇನ್ನೇನು ಅದಕ್ಕೆ ನೀರು ಹಾಕೋ ಸಮಯದಲ್ಲಿ ಅದಕ್ಕೆ ಅರ್ಶನ ಹಾಕ್ಬೇಕು. ಅವಾಗ ಈ ತರ ಕಲರ್ ಚೆನ್ನಾಗಿ ಬರುತ್ತೆ, ಬ್ರೈಟ್ ಎಲ್ಲೋ ಬರುತ್ತೆ, ಇಲ್ದಿದ್ರೆ ಡಾರ್ಕ್ ಎಲ್ಲೋ ಆಗ್ಬಿಡ್ತದೆ. ಮತ್ತೆ ರವೆ ಕೂಡ ನೀವು ಯಾವ ರವೆ ಯೂಸ್ ಮಾಡೋಂಥದ್ದು? ನಾವು ಲೋಕಲ್ ರವೆ ಯೂಸ್ ಮಾಡ್ತೇವೆ. ಓಕೆ, ಅದರ ಮೀಡಿಯಂ ರವೆ ಅಂತ ಕರಿತೀವಿ. ಮೀಡಿಯಂ ರವೆ ಅದನ್ನೇ ಉಪಯೋಗಿಸೋದು. ಕೆಲವರು ಬನ್ಸಿ ರವೆ ಅಂತ ಬಳಸ್ತಾರೆ, ದಪ್ಪ ರವೆ. ಬನ್ಸಿ ರವೆ, ಅದರಲ್ಲಿ ವೆರೈಟಿ ವೆರೈಟಿ ರವೆಗಳು ಬರುತ್ತೆ. ಚಿರೋಟಿ ರವೆ, ಲೋಕಲ್ ರವೆ, ಬನ್ಸಿ ರವೆ ಎಲ್ಲ. ಬನ್ಸಿ ರವೆ ಅಂದರೆ ಅದಕ್ಕೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕಿ ನೀರು ಜಾಸ್ತಿ ಹಾಕ್ಬೇಕಾಗತ್ತೆ. ಆಮೇಲೆ ಅದನ್ನು ಮೀಡಿಯಂ ಫ್ಲೇಮಲ್ಲೇ ನಿಧಾನಕ್ಕೆ ಬೇಯಿಸ್ಬೇಕು. ಅದು ಇದರಷ್ಟು ಫಾಸ್ಟಾಗಿ ಆಗಲ್ಲ. ಆಗಲ್ಲ. ಇವಾಗ ಇನ್ನೇನು ಆಲ್ಮೋಸ್ಟ್ ಆಗಿದೆ. ಇವಾಗ ಫ್ಲೇಮ್ನ ಜಾಸ್ತಿ ಮಾಡಿ ಬಿಸಿನೀರು ಹಾಕಿಸ್ತೇನೆ. ಆಮೇಲೆ ಬಿಸಿನೀರು ಹಾಕಿ ಈಗ ಫ್ಲೇಮ್ ದೊಡ್ಡದು ಮಾಡಿದ್ದೀನಿ. ಇವಾಗ ಬಿಸಿನೀರು ಹಾಕೊಬೇಕು. ಈಗ ಬಿಸಿನೀರು ಡೈರೆಕ್ಟ್ ಇದಕ್ಕೆ ಹಾಕ್ತೇನೆ. ಕುದಿಯೋ ನೀರು, ಕುದಿಯೋ ನೀರು ಹಾಕ್ತಾ ಇದ್ದೀನಿ. ಓಕೆ, ಎಷ್ಟು ಲೀಟ್ರ್ ಕಾಯಿಸ್ಕೊಂತೀರಾ? ನಾವು ಇದಕ್ಕೆ 4 ಲೀಟ್ರ್ ನೀರು ಹಾಕ್ತೀವಿ. 4 ಲೀಟ್ರ್ ನೀರು ತಕ್ಷಣ ಟೊಮೆಟೊ ಹಾಕೊಬೇಕು ಇದಕ್ಕೆ. ಕುದಿಯಲ್ಲಿ ಹಾಕಿದ ತಕ್ಷಣ ಟೊಮೆಟೊ ಇದು ಒಂದು ಮಟ್ಟಿಗೆ ಬೇಯಬೇಕು. ತಕ್ಷಣ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು, ಟೊಮೆಟೊ ಹಣ್ಣು ಎಷ್ಟು ಹಾಕೊಬೇಕಾಗತ್ತೆ? ಟೊಮೆಟೊ ಅದೇ ಈ ಒಂದು ತಟ್ಟೆಯಲ್ಲಿ ಹತ್ರ ಒಂದು 4 ಟೊಮೆಟೊ. 4 ಟೊಮೆಟೊ. ಈಗ ಫ್ಲೇಮ್ ಚಿಕ್ಕದ್ ಮಾಡ್ತಾ ಇದ್ದೀನಿ, ಒಂದು ಮಟ್ಟಿಗೆ ಬೆಂದಿದೆ. ಓಕೆ, ಅದನ್ನು ಕಮ್ಮಿ ಮಾಡಿದೆ ಫ್ಲೇಮು. ಇನ್ನು ಅದೇ ಫ್ಲೇಮಲ್ಲೇ ನಿಧಾನಕ್ಕೆ ಬೇಯುತ್ತೆ. ನಿಧಾನಕ್ಕೆ ಬೇಯಬೇಕ. ಬಿಸಿನೀರು ಹಾಕಿದ ತಕ್ಷಣ ಟೊಮೆಟೊ ಹಣ್ಣು ಮತ್ತೆ ಕೊತ್ತಂಬರಿ ಸೊಪ್ಪು. ಈಗ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಬೋದು, ಆದರೆ ಕೊತ್ತಂಬರಿ ಸೊಪ್ಪನ್ನ ಬಿಸಿನೀರು ಹಾಕೋದ್ರಿಂದ ಅದ್ರ ಫ್ಲೇವರ್ ಬಿಟ್ಕೊಳುತ್ತೆ ಕೊತ್ತಂಬರಿ ಸೊಪ್ಪು. ಒಂದ್ಸತಿ ಬಿಸಿನೀರು ಹಾಕಿದ್ಮೇಲೆ ಫ್ಲೇಮನ್ನ ಕಮ್ಮಿ ಕಮ್ಮಿ ಮಾಡ್ತಾ ಬರಬೇಕು. ಕಮ್ಮಿ ಕಮ್ಮಿ ಮಾಡ್ತಾ ಬರ್ಬೇಕು, ಸ್ಟೆಪ್ ಬೈ ಸ್ಟೆಪ್ಪು ಅದನ್ನು ಕಮ್ಮಿ ಮಾಡ್ತಾ ಬರಬೇಕು. ಅವಾಗ ನಿಧಾನಕ್ಕೆ ಬೇಯುತ್ತೆ, ಮತ್ತೆ ಆ ಕಾವು ಸಾಕಾಗುತ್ತೆ. ಅದಕ್ಕೆ ಕಮ್ಮಿ ಕಾವೇ ಸಾಕಾಗುತ್ತೆ. ಕಮ್ಮಿ ಕಾವೇ ಸಾಕಾಗುತ್ತೆ, ಸಾಕಾಗುತ್ತೆ. ಯಾಕಂದ್ರೆ ಬಿಸಿನೀರು ಹಾಕಿರೋದ್ರಿಂದ ಕಮ್ಮಿ ಕಾವೇ ಸಾಕಾಗುತ್ತೆ. ಆದ್ರೆ ಹಸಿರುಮೆಣಸಿನಕಾಯಿ ಕೂಡ ನಾವು ಯಾವ ತರ ಬೇಕಾದ್ರೆ ಹೆಚ್ಕೋಬಹುದು. ಅಂದ್ರೆ ಕೆಲವರು ಉದ್ದ ಸಿಗಲ್ಬಹುದು, ಇಲ್ಲ ಹಂಗೆ ರೌಂಡ್ ಕೂಡ ಯಾವ ತರ ಬೇಕಾದ್ರೂ ಮಾಡ್ಕೋಬಹುದು. ಹಸಿಮೆಣಸಿನ್ಕಾಯಿ ಲಾಸ್ಟಲ್ಲಿ ಹಾಕಿದ್ರೆ ಖಾರ ಜಾಸ್ತಿ ಬರುತ್ತೆ. ಈಗ ಎಣ್ಣೆಲ್ಲಿ ಹಾಕಿದ್ರೆ ಖಾರ ಕಮ್ಮಿ ಆಗಿ ಅದ್ರದ್ದು ಫ್ಲೇವರ್ ಬರುತ್ತೆ. ಫ್ಲೇವರ್ ಬರುತ್ತೆ. ಇನ್ನ
ಏನು ಆಗೋಯ್ತು ಖಾರ ಬಂತು. ಇದನ್ನ ಇಷ್ಟಿರ್ಬೇಕಾದ್ರೆ ಆಫ್ ಮಾಡಿಬಿಟ್ಟೆ, ಅದು ಕರೆಕ್ಟ್ ಆಗಿ ಕೂಡ್ಕೊಳ್ಳುತ್ತೆ. ಇನ್ನು ಅದಾಗದೇ ಗಟ್ಟಿಯಾಗಕ್ಕೆ ಬಿಡಬೇಕು. ಓಕೆ, ಅದೇ ಗಟ್ಟಿಯಾಗಿ ಇದಷ್ಟೇ. ಇದನ್ನ ಮುಚ್ಚಿಟ್ಟು ಮುಚ್ಚಿಡಲ್ಲ, ಅದಷ್ಟೇ ಹಂಗೆ ಇರುತ್ತೆ. ಹೀಗೆ ಇರುತ್ತೆ. ಇನ್ನೊಂದು ಇನ್ನು ಹತ್ತು ನಿಮಿಷ ಬಿಟ್ಟರೆ ಸರಿಯಾದ ಇದ್ರಲ್ಲಿ ಬರುತ್ತೆ, ಕನ್ಸಿಸ್ಟೆನ್ಸಿ ಇರುತ್ತೆ ಅದಕ್ಕೆ. ಹತ್ತು ನಿಮಿಷ ಬಿಟ್ಟರೆ ಸರ್, ಹತ್ತು ನಿಮಿಷ ಬಿಟ್ಟರೆ ಕರೆಕ್ಟ್ ಆಗಿ ಸರ್ವ್ ಮಾಡ್ಬೋದು. ಹಾಂ, ಸರ್ವ್ ಮಾಡ್ಬೋದು. ಓಕೆ, ಇವಾಗ ಸ್ವಲ್ಪ ನೀರಿದೆ, ಇದನ್ನ ಆಫ್ ಮಾಡಿ ಬಿಟ್ಬಿಡಿದ್ದೀನಿ. ಆ ಬಾಂಡ್ಲಿದು ಬಿಸಿ ಸಾಕಾಗುತ್ತೆ ಅದಕ್ಕೆ. ಹಾಂ ಹಾಂ, ಗಟ್ಟಿಯಾಗಕ್ಕೆ ಒಂದು ಹತ್ತು ನಿಮಿಷ, ಆಮೇಲೆ ಸರಿಯಾದ ಕನ್ಸಿಸ್ಟೆನ್ಸಿ ಬರುತ್ತೆ, ಅದನ್ನು ಸರ್ವ್ ಮಾಡ್ಬೋದು. ಸರ್ವ್ ಮಾಡ್ಬೋದು. ಇದು ಆಲ್ಮೋಸ್ಟ್ ಆಗಿದೆ. ಓಕೆ, ಇದು ಲಾಸ್ಟ್ ಟೈಮು ನಾವು ಮುಚ್ಚು ಅಂತ. ಇವಾಗ ನೋಡಿ, ಅವಾಗ ನೀರಿದಿತ್ತು, ಅದು ಗಟ್ಟಿಯಾಗಿ ಅದ್ರ ಕನ್ಸಿಸ್ಟೆನ್ಸಿ ಬಂದಿದೆ. ಓ, ಕನ್ಸಿಸ್ಟೆನ್ಸಿ ಬಂದಿರೋ ಇದು ಸರ್ವ್ ಮಾಡ್ಬೋದು. ಆಮೇಲೆ ಈ ಸಟ್ಕಕ್ಕೆ ಅದು ಖಾರ ಬಾತ್ ಅಂಟ್ಕೊಂಬಾರ್ದು. ಇವಾಗ ನಾವು ಇನ್ನು ಆಡಿದ್ರೆ ಅಂಟ್ಕೊಂಬಾರ್ದು, ಅಂಟ್ಕೊಂಬಾರ್ದು. ಓಕೆ, ಇದು ಈ ಥರ ಬರುತ್ತೆ ನೋಡಿ, ಇದು ಅಂಟ್ಕೊಂತಲ್ಲ ಅಂದರೆ ಎಣ್ಣೆ ನೀರು ಸರಿಯಾದ ಪ್ರಮಾಣದಲ್ಲಿ ಬಂದಿದೆ ಅಂತ ಇದೇ ತೋರಿಸುತ್ತೆ. ಅದೇ ಪ್ರೂಫ್ ಸಟ್ಕಕ್ಕೆ ಇದು ಅಂಟ್ಕೊಂತ ಇದೆ. ಓಕೆ, ಬಿಸಿ ಬಿಸಿ ಆದ ಉಪ್ಪಿಟ್ಟು.